ಓಕೆ ನೋಡಿ ಈ ಜಾಹೀರಾತಲ್ಲೂ ಕೂಡ ರಾಜಕೀಯ ಅಪಮಾನ ಇಂತ ವಿಚಾರಗಳನ್ನು ನೋಡಿದಾಗ ಯಾವ ಕಾರಣಕ್ಕೆ ನಾವು ಸ್ವಾತಂತ್ರ್ಯವನ್ನು ಇಲ್ಲಿ ಆಚರಣೆ ಮಾಡುತ್ತಿದ್ದೀವಿ ಸಂಭ್ರಮದಲ್ಲಿ ಇದ್ದೀವಿ ಅನ್ನುವ ಪ್ರಶ್ನೆಯನ್ನು ಮಾಡಿಕೊಂಡಾಗ ಬಹಳ ಬೇಸರವಾಗುತ್ತೆ. ಇನ್ನು ಸ್ವಾತಂತ್ರ್ಯ ನೇತಾರರ ಜಾಹೀರಾತು ಪಟ್ಟಿಯಲ್ಲಿ ಕೊಡವರಿಗೆ ಅವಮಾನ ಮಾಡಲಾಗಿದೆ ಅನ್ನೋದು ಈಗ ಮತ್ತೊಂದು ವಿವಾದ. ಎಸ್ ಕೊಡವರಿಗೆ ಅವಮಾನ ಮಾಡಲಾಗಿದೆ ಜಾಹೀರಾತು ಪಟ್ಟಿಯಲ್ಲಿ ಸರ್ಕಾರದ ವಿರುದ್ಧ ಕೊಡವಾ ಮೇರ ಕೊಂಡಾಟ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಭಾರತ ಸ್ವಾತಂತ್ರ್ಯ ಪೂರ್ವದ ಚಳವಳಿಯಲ್ಲಿ ಕೊಡವರದ್ದು ಸಿಂಹಪಾಲಿದೆ. ಸರ್ಕಾರದ ಜಾಹೀರಾತಿನಲ್ಲಿ ಒಬ್ಬನೇ ಒಬ್ಬ ಕೊಡವರ ಹೆಸರನ್ನು ಕೂಡ ಸೇರಿಸಿಲ್ಲ ರೀ. ಇದೇನ್ರಿ ಸರಿಯಾದಂಥದ್ದು? ಕೂಡಲೇ ಕೊಡಗು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಮಧ್ಯಪ್ರವೇಶ ಮಾಡಿ ಈ ಪ್ರಮಾದವನ್ನು ಸರಿಪಡಿಸಬೇಕು ಅಂತ ಕೊಡವಾ ಮೇರ ಕೊಂಡಾಟ ಸಂಘಟನೆ ಆಗ್ರಹಿಸ್ತಾ ಇದೆ. ಹುಬ್ಬಳ್ಳಿ ಹುಲಿ ಎಂದೇ ಪ್ರಸಿದ್ಧರಾಗಿದ್ದಂಥ ಲೋನ್ ಕೊಡೋರು ನಿಮಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಂದರೆ ಬೊಳ್ಳೆಪ್ಪ ಕೊಡಗಿನಲ್ಲಿ ಅಸಹಕಾರ ಚಳವಳಿ ನಡೆಸಿದ ಕೊಡಗಿನ ಗಾಂಧಿ ಪಂದ್ಯಡ್ಡ ಬೊಳ್ಳೆಪ್ಪ, ಸ್ವಾತಂತ್ರ್ಯಕ್ಕಾಗಿ ದೇಹತ್ಯಾಗ ಮಾಡಿದ ಕೋಳೇರ ಕಾವೇರಿ, ಪೊಡಮಾಡ ಜಾನಕಿ, ಹೀಗೆ ಸಾವಿರಾರು ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ ಅಂತ ದಾಖಲೆ ಸಹಿತ ಉಲ್ಲೇಖಿಸಲಾಗಿದೆ. ಯಾಕ್ರಿ ನಾವೆಲ್ಲ ಕಾಣ್ತಾ ಇಲ್ವಾ, ನಮ್ಮನ್ನು ಯಾಕ್ರಿ ಸ್ಮರಿಸೋದಿಲ್ಲ ಅಂಥೇಳಿ ಕೊಡವರವಾದ ಒಂದು ಸಂಘಟನೆ ಕೂಡ ಈಗ ಕೊಡವಾ ಮೇರ ಕೊಂಡಾಟ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಓಕೆ, ಈಗ ಕೊಡವಾ ಇಕೋ ಸಂಘಟನೆಯ ಅಧ್ಯಕ್ಷರು ಮಂಜು ಚಿನ್ನಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ರಾಘವ ಸೂರ್ಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಸ್ವಾತಂತ್ರ್ಯ ನೇತಾರರ ಜಾಹೀರಾತಿನಲ್ಲಿ ಕೊಡವರ ಒಬ್ಬರ ಹೆಸರನ್ನೂ ಕೂಡ ಇಲ್ಲಿ ದಾಖಲಿಸಿಲ್ಲ ಅನ್ನೋದು ಬಹಳ ನೋವಿನ ವಿಚಾರ ಆಗಿದೆ. ಈ ಪ್ರಮಾದವನ್ನು ಹೇಗೆ ಸರಿಪಡಿಸಬಹುದು? ನಾಳೆ ಸ್ವಾತಂತ್ರ್ಯ ಸಂಭ್ರಮ, ಎಷ್ಟು ಬೇಸರವಾಗಿದೆ, ಹೇಗೆ ಸರಿ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ತಮ್ಮ ಆಶಯವನ್ನು ಮನವಿಯನ್ನು ವ್ಯಕ್ತಪಡಿಸ್ತೀರಿ? ಮೊದಲನೇದಾಗಿ ಕೊಡವರು ಅಂತ ಹೇಳುವಂತ ಒಂದು ಏನು ಜನಾಂಗ ಇದ್ದಾರೆ, ಇಡೀ ರಾಷ್ಟ್ರೀಯತೆಯನ್ನೇ ತಮ್ಮ ರಕ್ತದಲ್ಲಿ ಹಂಚ್ಕೊಂಡು ಹುಟ್ಟಿರ್ತಕ್ಕಂತ ಒಂದು ಸಮುದಾಯ. ಕರೆಕ್ಟ್. ಎರಡನೇದಾಗಿ ಇಡೀ ದೇಶದ ಒಂದು ಸ್ವತಂತ್ರ ಹೋರಾಟ ಒಂದು ಭಾಗ ಆದ್ರೆ ಕೊಡಗಿನಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿನೇ ಒಂದು ಭಾಗ ಅಂತ ಹೇಳುವಷ್ಟು ಮಟ್ಟಿಗೆ ಗುರುತಿಸ್ಕೊಂಡಿತ್ತು ಇದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೊಡಗು. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಬಲಾಢ್ಯ ಪಂಗಡಗಳು ರಾಜಕೀಯ ಹಿಡಿತವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ತಮ್ಮ ಜನಾಂಗದ ಕೆಲವು ಏನೂ ಇಲ್ಲದಂತ ಹೆಸರಿಲ್ಲದಂತವ್ರನ್ನೆಲ್ಲ ಹೀರೋಗಳನ್ನಾಗಿ ಬಿಂಬಿಸ್ತಕ್ಕಂತ ಕೆಲಸ ನಡೀತಾ ಇದೆ ಒಂದ್ ಕಡೆಯಿಂದ. ಯಾಕೆ ಆಗ್ತಾ ಇದೆ ಅನ್ಸುತ್ತೆ ಸರ್? ಇದು ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆ ಅನಿಸ್ತಾ ಇದೆಯಾ ಮಂಜು ಚೆನ್ನಪ್ಪ ಅವರೇ? ಇದು ಉದ್ದೇಶ ಪೂರ್ವಕವಾಗಿ ಆಗಿದೆ. ಇದು ಇಲ್ಲಿನ ಜನಪ್ರತಿನಿಧಿಗಳೇನಿದ್ದಾರೆ, ಕೊಡಗನ್ನ ಯಾರು ಪ್ರತಿನಿಧಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು, ಅವರಿಗೆ ನಾಚಿಕೆ ಆಗ್ಬೇಕು. ಇವ್ರನ್ನ ಇಲ್ಲಿಂದ ಕಳಿಸಿರ್ತಕ್ಕಂಥದ್ದು ಕೊಡಗಿನ ಹಿತವನ್ನ ಕಾಯಲಿಕ್ಕೆ. ಕೊಡಗಿನ ಹಿತವನ್ನ ಕಾಯಲಿಕ್ಕೆ ಅಂತಂದಾಗ ಇವ್ರೇನು ಮೈನಸ್ ಕೊಡಗನ್ನ ನೋಡ್ತಾ ಇದ್ದಾರೆ ಅಂತ ನಮ್ಗೆ ಆಗ್ತಾ ಇದೆ ಈಗ. ಯಾಕೆಂತಂದ್ರೆ ಕೊಡಗಿನ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಹೇಳ್ಬೇಕು ಅಂತಂದ್ರೆ, ಕೊಡಗಿನ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಪಂದ್ಯಂಡ ಬೆಳ್ಳಿಯಪ್ಪನವರು ಮೊಟ್ಟ ಮೊದಲಿಗರಾಗಿ ನಿಲ್ತಾರೆ. ಕೊಡಗಿನ ಗಾಂಧಿ ಅಂತ ಹೆಸರನ್ನು ತಗೊಂಡಿರ್ತಾರೆ. ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಜೈಲಿಗೆ ಹೋಗಿರ್ತಕ್ಕಂಥದ್ದು ಕೇವಲ ಪಂದ್ಯಂಡ ಬೆಳ್ಳಿಯಪ್ಪನವರಲ್ಲ, ಬೆಳ್ಳಿಯಪ್ಪನವರ ಮಡದಿಯೂ ಸಹ ತನ್ನ 6 ತಿಂಗಳ ಮಗುವನ್ನ ಕಂಕುಳಲ್ಲಿ ಇಟ್ಕೊಂಡು 2.5 ವರ್ಷದ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು ವೆಲ್ಲೂರು ಜೈಲಲ್ಲಿ 9 ತಿಂಗಳು ಕಳೆದು ಬಂದಿದ್ದಾರೆ. ಇದು ಇವರಿಗೆ ಯಾರಿಗೂ ಗೊತ್ತಿಲ್ಲ ಇತಿಹಾಸ. ನಾಚಿಕೆ ಆಗ್ಬೇಕು ಇವರಿಗೆ ನಾಚಿಕೆ ಆಗ್ಬೇಕು. ಏನು ಹುಬ್ಬಳ್ಳಿ ಹುಲಿ ಅಂತ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಇಲ್ಲಿ ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲಿ ಹೋಗಿ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಂಘಟಿಸಿ ಹುಬ್ಬಳ್ಳಿ ಹುಲಿ ಅಂತ ಹೆಸರು ತಗೊಂಡಿರ್ತಕ್ಕಂಥ ಚಕ್ಕೆರ ಮೊಂಡೆಯನವರು. ಇಲ್ಲ, ನನಗೆ ನಿಮ್ಮ ಸ್ವಾಭಿಮಾನದ ಬಗ್ಗೆ, ಆಕ್ರೋಶದ ಬಗ್ಗೆ, किंचितु अनुमान इल्ल। इदु कोडगिन प्रतिनिधिस्ता इरुवंत जनप्रतिनिधिगळिगे ಖಂಡಿತವಾಗ್ಲೂ ಅರ್ಥವಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹೇಳಕ್ಕೆ ಬಯಸ್ತೀನಿ ಸರ್, ನೇರವಾಗಿ ಹೇಳಕ್ಕೆ ಬಯಸ್ತೀನಿ. ಕಳೆದ 5 ವರ್ಷಗಳಿಂದ ಕೊಡಗನ್ನ ಒಂದು ಕಾಂಗ್ರೆಸ್ ಮುಕ್ತ ಕೊಡಗುವಾಗಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಂದಾಗ ಹೆಚ್ಚಾಗಿ ಹೋಗೊಟ್ಟವರು ಕೊಡವರು. ಈ ಕೊಡಗನ್ನ ಕಾಂಗ್ರೆಸ್ ಮುಕ್ತವಾಗಿ ಮಾಡಬೇಕು ಅಂತ ಏನು ಈಗಿನ ಸರ್ಕಾರ ಓಕೆ ನಿಮ್ಮ ನಿಮ್ಮ ನಿರೀಕ್ಷೆಯನ್ನ ಹುಸಿಗೊಳಿಸಿದೆ ಈ ಸರ್ಕಾರ, ನಿಮ್ಮ ಜನಪ್ರತಿನಿಧಿಗಳು ನಿರೀಕ್ಷೆ ಹುಸಿಯಲ್ಲ. ಗಾಟ್ ಇಟ್ ಸರ್, ಗಾಟ್ ಇಟ್, ಗಾಟ್ ಇಟ್, ಗಾಟ್ ಇಟ್. ಥ್ಯಾಂಕ್ ಯು ಸರ್. ನನಗೆ ನಿಮ್ಮ ಮನದಾಳದ ಮಾತು ಅರ್ಥ ಆಗುತ್ತೆ. ಆ ಸಾತ್ವಿಕ ಆಕ್ರೋಶವನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಆದರೆ ಸರ್ಕಾರ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೊಡವರ ಆಶಯ. ಇನ್ನು ಕೊಡಗು ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂಥ ಪವನ್ ಪಿಮಯ್ಯ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಈಗ ಸುದ್ದಿ ಗೊತ್ತಾಗಿದೆ, ಈಗ ನೆಕ್ಸ್ಟ್ ವಾಟ್ ಏನು ಮಾಡಬಹುದು? ಈ ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದೀರಿ, ಒಂದು ಸಾತ್ವಿಕ ಆಕ್ರೋಶ ಭುಗಿಲಿರ್ತಾ ಇದೆ, ಆದರೆ ಯಾಕೆ ಹಿಂಗಾಗ್ತಾ ಇದೆ? ಇದು ಉದ್ದೇಶಪೂರಿತವಾಗಿ ಆಗಿರುವಂತಹ ಘಟನೆ ಅಂತ ಅನ್ಸುತ್ತಾ ಅಥವಾ ಇಂಟೆನ್ಷನಲ್ ಆಗಿ ಈ ರೀತಿ ಹೆಸರನ್ನ ಕೈಬಿಟ್ಟಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್ ಖಂಡಿತವಾಗಿ ನಮಗೆ ಅರ್ಥ ಆಗ್ತಿಲ್ಲ. ಪ್ರತಿ ಸಾರಿ ನಾವೇ ಯಾಕೆ ಹತ್ತು ಕರೆದು ಔತಣವನ್ನ ಹೇಳಿಸ್ಕೊಳ್ಬೇಕು ಸರ್? ಕರ್ನಾಟಕ ಸರ್ಕಾರಕ್ಕೆ ನಮ್ಮನ್ನ ಕೊಡಗಿನವ್ರನ್ನ ಇವ್ರಿಗೆ ಕಾಣೋದಿಲ್ವಾ? ನಾವು ಪ್ರತ್ಯೇಕ ಸಿ ಕೊಡಗು ಪ್ರತ್ಯೇಕ ಸಿ ಸ್ಟೇಟ್ ಆಗಿದ್ದಂತ 1956 ನವೆಂಬರ್ 1ಕ್ಕಿಂತ ಪ್ರತ್ಯೇಕ ಮೊದಲು ಪ್ರತ್ಯೇಕ ಸಂಪದ್ಭರಿತ ಕೊಡಗು ರಾಜ್ಯ ಆಗಿದ್ದವ್ರನ್ನ ನಮ್ಮನ್ನ ಕರ್ಕೊಂಡು ಬಂದು ಕರ್ನಾಟಕ ಜೊತೆ ಸೇರಿಸಿ ಪ್ರತಿಯೊಂದಕ್ಕೂ ಇವ್ರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಕೊಂಡೇ ಹೋದ್ರೆ ನಾವು ಯಾವ ಒಂದು ಅಭಿಮಾನದಿಂದ ಕರ್ನಾಟಕ ಜೊತೆ ಇರಬೇಕು ಸರ್? ಅನ್ಯಾಯ ಆಗುತ್ತೆ. ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಅಂದ್ರೆ ಸೋ ಕಾಲ್ಡ್ ಜನಪ್ರತಿನಿಧಿಗಳಂತೇನಿದ್ದಾರೆ ಶಾಸಕರೆಲ್ಲ, ಅವರಿಗೆಲ್ಲ ನೀವು ಈ ಮೂಲಕ ಕಿವಿ ಮಾತು ಹೇಳಿದ್ರೆ ಸಾಕಾಗೋದಿಲ್ಲ ಅಂತನಾ ಅಥವಾ ಅವರಿಗೆ ಯಾವ ರೀತಿ ಪಾಠ ಕಲಿಸಬಹುದು, ಮುಂಬರುವ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಅಂತನಾ, ಹಿಂಗೆ ಏನ್ ನಿರ್ಧಾರ ಮಾಡಿದ್ದೀರಿ? ಜನಪ್ರತಿನಿಧಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಕಿವಿ ಮಾತಲ್ಲ ಸರ್, ಬಹುಶಃ ಕಿವಿಯಿಂದ ಹೇಳಿದ್ರು ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಬೇಜಾರು ನಮ್ಮ ಎಲ್ಲರಲ್ಲಿ ಮೂಡಿಬಿಟ್ಟಿದೆ. ಯಾಕಂತಂದ್ರೆ ಇವತ್ತು ಇದೊಂದು ವಿಚಾರವನ್ನ ನೀವ್ ಎತ್ಕೊಂಡಿದ್ದೀರಾ, ಬಟ್ ಯಾವ ವಿಚಾರವನ್ನ ತಗೊಂಡ್ರು ನಾವು ಕಂಪ್ಲೀಟ್ ನಾವು ಕೊಡಗ್ನವ್ರು ನಾವು ನೆಗ್ಲೆಕ್ಟ್ ಆಗ್ಬಿಟ್ಟಿದೀವಿ. ನಮ್ಮನ್ನ ಸರ್ ಆಯ್ತು ಸರ್, ಸರ್ ಆಯ್ತು ನಾವು ಒಂದು ಕೇಳ್ತೀವಿ, ಹಾಗಾದ್ರೆ ನಮ್ಮ ಜನಪ್ರತಿನಿಧಿಗಳು ಬೇಜವಾಬ್ದಾರಿಗಳಿದ್ದಾರೆ ಒಪ್ಕೊಳ್ಳೋಣ, ಅವರಿಂದ ರೆಪ್ರೆಸೆಂಟ್ ಮಾಡಕ್ ಆಗ್ತಿಲ್ಲ, ಹಾಗಾದ್ರೆ ಕರ್ನಾಟಕ ಸರ್ಕಾರಕ್ಕೆ ನಮಗೆ ಕೊಡಗವ್ರನ್ನ ಅವ್ರಿಗೆ ಕಾಣೋದಿಲ್ವಾ ಸರ್? ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ವಾ? ಎಸ್ ಸರ್, ಎಸ್ ಸರ್. ನಿಮ್ಮ ನೋವು ಮತ್ತು ಅಸ್ಮಿತೆಗೆ ಆಗಿರುವಂಥ ಧಕ್ಕೆ ಏನು ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಎಲ್ಲ ಪ್ರದೇಶದವರಿಗೂ ಅವರದ್ದೇ ಆದಂಥ ಒಂದು ಅಭಿಮಾನ ಇರುತ್ತೆ, ಸ್ವಾಭಿಮಾನ ಇರುತ್ತೆ, ಆಯಾ ಪ್ರದೇಶಗಳಿಂದ ಒಂದಿಷ್ಟು ಕೊಡುಗೆಗಳಿರುತ್ತವೆ. ಅದರಲ್ಲೂ ಕೊಡವರು ಹೇಳ್ತಾ ಇದ್ದಾರೆ ನಮ್ಮ ಕೊಡುಗೆಯನ್ನು ಮರೆತು ನೀವು ಈ ರೀತಿ ವರ್ತಿಸೋದು ಸರಿಯಲ್ಲ, ಒಂದಿಷ್ಟು ಜ್ಞಾಪಕ ಮಾಡಿಕೊಳ್ಳುವಷ್ಟು ಯೋಗ್ಯತೆ ಇಲ್ವಾ ನಿಮಗೆ, ಹೃದಯವಂತಿಕೆ ಇಲ್ವಾ? ಆರ್ ಯು ನಾಟ್ ಜನರಸ್? ಒಂದು ಸ್ವಲ್ಪ ಉದಾರಿತನ ಬೇಕಾಗಿಲ್ವಾ ನಿಮಗೆ? ಇಷ್ಟು ಬೇಗ ನಮ್ಮನ್ನು ಮರೆತು ನಿರ್ಲಕ್ಷ್ಯಕ್ಕೊಳಗಾದರೆ ಇದು ಸಹಿಸುವಂಥದ್ದಲ್ಲ ಅನ್ನುವ ಎಚ್ಚರಿಕೆಯ ಪಾಠವನ್ನು ಕೊಡೋರು ಇವತ್ತು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.